ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸೋಷಿಯಲ್ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಸೋಷಿಯಲ್ ಸಬ್ಜೆಕ್ಟನ್ನು ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಅಂತ ಎಷ್ಟೋ ಡಿವಿಷನ್ ಮಾಡಿದರೂ ಕೂಡ ಅದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ನಾವು ಸೋಷಿಯಲ್ ಸಬ್ಜೆಕ್ಟನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಆಗಿರೋಂಥ ಕೆಲವು ದೇಶಗಳು, ಇದು ಎಲ್ಲಿ ಬರುತ್ತೆ, ಆ ದೇಶದ ಬಗ್ಗೆ ಒಂದು ಸ್ವಲ್ಪ ಆದರೂ ತಿಳ್ಕೊಳ್ಳೇಬೇಕಾಗುತ್ತೆ. ನಿಮಗೆಲ್ಲ ಇದು ಈಸಿ ಆಗಲಿ ಅಂತ ನಾನು ಎಲ್ರಿಗೂ ಸಿಗುವಂಥ ಈಸಿ ಅಥವಾ ಫ್ರೀ ಸಾಫ್ಟ್ವೇರ್ಸ್ ಯೂಸ್ ಮಾಡಿ ಹೇಳ್ಕೊಡ್ತೀನಿ. ಈ ವಿಡಿಯೋಲಿ ಒಟ್ಟು ಎರಡು ಭಾಗ ಇರುತ್ತೆ. ಮೊದಲನೇ ಭಾಗದಲ್ಲಿ ಏಷ್ಯಾ ಕಾಂಟಿನೆಂಟ್ ಅಥವಾ ಏಷ್ಯಾ ಖಂಡದಲ್ಲಿರುವಂಥ 15 ಇಂಪಾರ್ಟೆಂಟ್ ದೇಶಗಳ ಬಗ್ಗೆ ನೋಡೋಣ. ಎರಡನೇ ಭಾಗ ಈ ವಿಡಿಯೋಗೆ 50 ಲೈಕ್ ಬಂದ ನಂತರ ಅಪ್ಲೋಡ್ ಮಾಡ್ತೀನಿ. ಮೊದಲನೇದಾಗಿ ಈ ಸಾಫ್ಟ್ವೇರ್ ಏನು, ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ನಿಮಗೆ ವಿವರಣೆ ಕೊಡ್ತೀನಿ. ಈ ಸಾಫ್ಟ್ವೇರ್ ಅಂತ ಏನಿಲ್ಲ, ಇದು ಗೂಗಲ್ ಅವರೇ ರಿಲೀಸ್ ಮಾಡಿರೋಂಥ ಗೂಗಲ್ ಅರ್ತ್ ಅಂತ ಒಂದು ಟೂಲ್. ಇದು ನಮ್ಮ ಜಿಯೋಗ್ರಫಿಗೆ, ಭೂಮಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ತುಂಬ ಈಸಿ ಆಗುತ್ತೆ. ನೋಡಿ, ಇದು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಇದರಲ್ಲಿ ಮೂರು ಪಾರ್ಟ್ ಇರುತ್ತೆ ಆ್ಯಕ್ಚುಲಿ. ಒಂದು ಬ್ರೌಸರಲ್ಲೇ ನೋಡೋವಂಥದ್ದು, ಒಂದು ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ನೋಡೋವಂಥದ್ದು, ಇನ್ನೊಂದು ಮೊಬೈಲಲ್ಲಿ ನೋಡೋವಂಥದ್ದು. ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಆಗುತ್ತೆ. ಯಾವುದೂ ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಅಥವಾ ಸಿಸ್ಟಮಲ್ಲಿ ಇರೋವಂಥ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಕೂಡ ನೋಡ್ಬೋದು. ಫೈರ್ಫಾಕ್ಸಲ್ಲಿ ಆಗಲ್ಲ, ಇಂಟರ್ನೆಟ್ ಎಕ್ಸ್ಪ್ಲೋರರಲ್ಲಿ ಆಗಲ್ಲ, ಗೂಗಲ್ ಕ್ರೋಮ್ ಬೇಕೇ ಬೇಕಾಗುತ್ತೆ. ಮೊದಲನೇದಾಗಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಬ್ರೌಸರಲ್ಲಿ ಗೂಗಲ್ ಅರ್ತ್ ಅಂತ ಟೈಪ್ ಮಾಡಿ. ಈಗ ಇಲ್ಲಿ ಫಸ್ಟ್ ಬರೋವಂಥ ಲಿಂಕ್ google.com/ಅರ್ತ್, ಅಲ್ಲಿ ಹೋದರೆ ಲಾಂಚ್ ಅರ್ತ್ ಅಂತ ಕೊಡಿ. ಒಂದು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಇಲ್ಲಿ ಬೇರೆ ಆಪ್ಷನ್ಸ್ ಇರುತ್ತೆ, ನೀವು ಮೊಬೈಲ್ಗೂ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ, ಅಥವಾ ನೀವು ಪಿ ಸಿಗೆ ಡೌನ್ಲೋಡ್ ಮಾಡೋದಕ್ಕೆ ಕೂಡ ವಿಂಡೋಸ್ ಆ್ಯಪ್ ಇರುತ್ತೆ, ಅಥವಾ ಮ್ಯಾಕ್ ಓಎಸ್ ಯೂಸ್ ಮಾಡ್ತಾ ಇದ್ರಿ ಅಂದರೆ ಅದಕ್ಕೂ ಕೂಡ ಬೇಕಾಗಿರೋಂಥ ಆ್ಯಪ್ ಸಾಫ್ಟ್ವೇರ್ಸ್ ಎಲ್ಲ ಇದೆ ಇವ್ರ ಹತ್ರ. ನೋಡಿ, ಇದು ಬೇಸಿಕಲಿ ಗೂಗಲ್ ಅರ್ತ್ ಅಂತ. ನಾವು ಇದರಲ್ಲಿ ಝೂಮ್ ಮಾಡ್ಬೋದು, ಪ್ರತಿಯೊಂದು ದೇಶಗಳನ್ನ ನೋಡ್ಬೋದು, ದೇಶದ ಒಳಗಿರುವಂಥ ಸಿಟಿಗಳನ್ನ ಕೂಡ ನೋಡ್ಬೋದು. ನೋಡಿ, ಇಂಡಿಯಾದಲ್ಲಿ 360 ವ್ಯೂ ಅನ್ನೋದು ಒಂದು ಕೊಟ್ಟಿಲ್ಲ, ಅದರಿಂದ ಇದನ್ನು ನೋಡೋದಕ್ಕೆ ನಮಗೆ ಆಗಲ್ಲ. ಆದರೆ ಬೇರೆ ದೇಶಗಳಲ್ಲಿ ನಾವು ಇಂಡಿವಿಜುವಲ್ ಫೇಮಸ್ ಜಾಗಗಳನ್ನ ಕೂಡ ನೋಡ್ಬೋದು. ಓಕೆ, ಮೊದಲನೇದಾಗಿ ನಾನು ಒಂದೊಂದೇ ದೇಶ ತೋರಿಸ್ತೀನಿ ನಿಮಗೆ. ಒಂದು ಗ್ಲೋಬಲ್ಲಿ ನೀವು ಝೂಮ್ ಮಾಡ್ಕೊಂಡು ಹೋದ್ರಿ ಅಂದರೆ ಇಂಡಿಯಾ, ನಿಮಗೆಲ್ಲರಿಗೂ ಇಂಡಿಯಾನ ಐಡೆಂಟಿಫೈ ಮಾಡೋದು ಬರುತ್ತೆ ಅಂದ್ಕೊತೀನಿ. ಇದು ನಮ್ಮ ದೇಶ ಇಂಡಿಯಾ. ಈಗ ನಾನು ರೈಟ್ ಸೈಡಿಂದ ಒಂದೊಂದೇ ದೇಶ, ಇಂಪಾರ್ಟೆಂಟ್ ದೇಶಗಳ ಬಗ್ಗೆ ಮಾತ್ರ ಹೇಳ್ತೀನಿ, ಎಲ್ಲ ದೇಶಗಳು ಬೇಡ. ನಮಗೆ ಸೋಷಿಯಲ್ ಸಬ್ಜೆಕ್ಟಲ್ಲಿ ನೀವು ಸ್ಕೂಲ್ ಇರ್ಬೋದು, ಕಾಲೇಜ್ಗಳಲ್ಲಿ ಇರ್ಬೋದು, ನಿಮ್ಗೆ ತುಂಬ ಬೇಕಾಗುವಂಥ ಅಥವಾ ನ್ಯೂಸ್ಗಳಲ್ಲಿ ನೀವು ನೋಡ್ತಾ ಇರೋಂಥ ಒಂದು ದೇಶಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಂಡಿಯಾಯಿಂದ ಫುಲ್ ರೈಟ್ಗೆ ಹೋದರೆ ಇಲ್ಲಿ ಮೊದಲು ಈ ದೇಶದಿಂದ ಸ್ಟಾರ್ಟ್ ಆಗುತ್ತೆ, ಜಪಾನ್ ಅಂತ, ದಿ ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್ ಅಂತ, ಅಂದರೆ ಸೂರ್ಯ ಉದಯಿಸುವ ದೇಶ ಜಪಾನ್ ಇಲ್ಲಿದೆ, ಇಂಡಿಯಾದಿಂದ ರೈಟ್ ಸೈಡ್ಗೆ ಫುಲ್ಲು. ಇದ್ರ ಪಕ್ಕದಲ್ಲೇ ಬಂದು ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಇದೆ. ಇದು ಮೊದಲು ಎರಡು ಸಪ್ರೇಟ್ ದೇಶಗಳು ಆಗಿದೆ, ಮೊದಲು ಇದು ಒಂದೇ ದೇಶ ಆಗಿತ್ತು. ಅಲ್ಲಿಂದ ಪಕ್ಕದಲ್ಲೇ ಚೈನಾ ಇದೆ. ನೋಡಿ, ಚೈನಾ, ಇದು ಮತ್ತೆ ಇಂಡಿಯಾ. ಇಲ್ಲಿ ಚೈನಾದ ಕೆಳಗಡೆ ಇಲ್ಲಿ ತೈವಾನ್ ಅಂತ, ಇದು ಕೂಡ ಚೈನಾದ ರಿಪಬ್ಲಿಕ್ ಆಫ್ ಚೈನಾ ಅಂತ ಕೂಡ ಕರೀತಾರೆ, ಚೈನಾದ ಒಂದು ಭಾಗ ಅಂತ ಚೈನಾದವರು ಕೂಡ ಹೇಳ್ತಾರೆ ಆ ದೇಶ. ಇದು ಚೈನಾ. ಮತ್ತು ಮಾಮೂಲಿ ನಮಗೆ ಇಂಡಿಯಾ ಗೊತ್ತು, ಇಂಡಿಯಾದ ಹತ್ರ ಇರೋಂಥ ಸುತ್ತಮುತ್ತ ಇರೋಂಥ ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ನಿಮಗೆ ಅಫ್ಘಾನಿಸ್ತಾನ್ ನೋಡಬೇಕಾಗತ್ತೆ ನೀವು. ನೋಡಿ, ಇಂಡಿಯಾದ ಪಾಕಿಸ್ತಾನ್ ಪಕ್ಕದಲ್ಲಿದೆ, ಪಾಕಿಸ್ತಾನ್ ಪಕ್ಕದಲ್ಲೇ ಸ್ವಲ್ಪ ಮೇಲೆ ಕಡೆ ಅಫ್ಘಾನಿಸ್ತಾನ್ ಅಂತ ಬರುತ್ತೆ, ಜಸ್ಟ್ ಪಾಕಿಸ್ತಾನಿಂದ ಒಂದು ಸ್ವಲ್ಪ ಲೆಫ್ಟ್ ಸೈಡಲ್ಲಿ. ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ಇದು ಇರಾನ್, ಪರ್ಷಿಯಾ ಅಂತ ಹಳೆ ಕಾಲದಲ್ಲಿ ಕರಿತಾ ಇದ್ರಲ್ಲ ಅದೇ ಇರಾನ್. ರೀಸೆಂಟಾಗಿ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಅದೇ ಇರಾನ್. ಇದು ಇರಾನ್ ಪಕ್ಕದಲ್ಲಿ ಮತ್ತು ಇರಾಕ್ ಅಂತ ಒಂದು ದೇಶ ಇದೆ. ನಾವು ಸದ್ದಾಮ್ ಹುಸೇನ್ ಅವ್ರ ಬಗ್ಗೆ ಎಲ್ಲ ನ್ಯೂಸಲ್ಲಿ ನೋಡ್ತೀವಲ್ಲ, ಆ ಇರಾಕ್. ಇದು ಇರಾಕ್ನ ನಂತರ ಬರುವಂಥದ್ದು ಸಿರಿಯಾ. ಸಿರಿಯಾದಲ್ಲಿ ರೀಸೆಂಟಾಗಿ ಒಂದು ಸ್ವಲ್ಪ ಗಲಾಟೆಗಳೆಲ್ಲ ಆಗಿತ್ತು 4-5 ವರ್ಷದಿಂದ. ಆವಾಗಿಂದ ರಷ್ಯಾ, ಅಮೆರಿಕನ್ ಫೋರ್ಸಸ್, ಐಸಿಸ್ ಅದೆಲ್ಲ ಇದೆ ನೋಡಿ, ಇರಾಕ್ ಮತ್ತು ಸಿರಿಯಾ ಈ ಸೈಡಲ್ಲೇ ಅದು ನಡೀತಾ ಇರೋದು. ಅದ್ರ ಮೇಲೆ ಟರ್ಕಿ ಅಂತ ಇದೆ, ಈ ಆಟೋಮನ್ ಟರ್ಕ್ಸ್ ಅವರೆಲ್ಲ ರೂಲ್ ಮಾಡ್ತಾಯಿದ್ರು. ಕಾನ್ಸ್ಟ್ಯಾಂಟಿನೋಪಲ್ ಬಿದ್ದೋಯ್ತು ಅಂತೆಲ್ಲ ಹೇಳಿದ್ವಲ್ಲ, ಆ ಜಾಗ ಇದೇನೆ ಕಾನ್ಸ್ಟ್ಯಾಂಟಿನೋಪಲ್ ಅಂತ. ಇಲ್ಲಿ ಇಸ್ತಾನ್ಬುಲ್ ಅಂತ ಇದೆಯಲ್ಲ, ಆ ಜಾಗನೇ ಇದು ಕಾನ್ಸ್ಟ್ಯಾಂಟಿನೋಪಲ್ ಅಂತ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಜಾಗ ಇದು ಕಾನ್ಸ್ಟ್ಯಾಂಟಿನೋಪಲ್ ಅಂತ.
ಈ ಟರ್ಕಿಯಿಂದ ಸ್ವಲ್ಪ ಕೆಳಗೆ ಬಂದರೆ ಸಿರಿಯಾದಿಂದ ಇಲ್ಲಿ ನಾವು ಇಸ್ರೇಲ್ ದೇಶನ ನೋಡ್ಬೋದು. ಇಸ್ರೇಲ್ ದೇಶ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಇದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಅಂತ. ಬಾರ್ಡರ್ಸ್ ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ, ಆದರೆ ಅಫಿಷಿಯಲ್ ಬಾರ್ಡರ್ ಪ್ರಕಾರ ಒಂದು ಸ್ವಲ್ಪ ಇಷ್ಟು ಇಸ್ರೇಲ್ ಆಗಿದ್ದರು, ಇನ್ನಿಷ್ಟು ಪ್ಯಾಲೆಸ್ತೀನ್ ಆಗಿದೆ. ಮತ್ತು ಇಲ್ಲೊಂದು ಸಣ್ಣ ಜಾಗ ಇದೆ, ಇದು ಗಾಜಾ ಸ್ಟ್ರಿಪ್ ಅಂತ. ಇಸ್ರೇಲಿಂದ ಕೆಳಗೆ ಬಂದರೆ ಇದು ಸಿನೈ ಡೆಸರ್ಟ್ ಅಂತ, ಇದು ಈಜಿಪ್ಟಿಗೆ ಸೇರುತ್ತೆ. ನಾನು ಪಾರ್ಟ್ ಟೂ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿಗಾಯ್ತಲ್ಲ, ಈಗ ಇಂಡಿಯಾದಿಂದ ಈಗ ಬಂದ್ವಿ, ಪಾಕಿಸ್ತಾನ ಆಯಿತು, ಅಫ್ಘಾನಿಸ್ತಾನ ಆಯಿತು, ಇರಾನ್, ಇರಾಕ್, ಟರ್ಕಿ, ಸಿರಿಯಾ, ಇಸ್ರೇಲ್, ಪ್ಯಾಲೆಸ್ತೀನ್ ಅದೆಲ್ಲ ಆಯಿತು. ಈಗ ಬಂದು ಇದು ಸೌದಿ ಅರೇಬಿಯಾ. ನೋಡಿ, ಇದು ಸೌದಿ ಅರೇಬಿಯಾ ಇದೆ, ಇಷ್ಟು ಮಾತ್ರ ಸೌದಿ ಅರೇಬಿಯಾ. ಇಲ್ಲೆಲ್ಲ ಬೇರೆ ಚಿಕ್ಕ ಚಿಕ್ಕ ದೇಶಗಳಿದೆ, ಕುವೈತ್ ಅಂತ, ಬಹ್ರೇನ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಒಮಾನ್, ಯೆಮೆನ್, ಇವೆಲ್ಲ ಬೇರೆ ಚಿಕ್ಕ ಚಿಕ್ಕ ದೇಶಗಳು ಇವೆಲ್ಲ ಇದೆ. ಮತ್ತು ಇಲ್ಲಿ ನಾವು ಮೆಕ್ಕಾ ಮತ್ತು ಮದೀನಾ ಅಂತ, ಪ್ರೊಫೆಟ್ ಮೊಹಮ್ಮದ್ ಬಗ್ಗೆ ಮತ್ತು ಸರಿ ಇಸ್ಲಾಂ ಬಗ್ಗೆ, ಅದ್ರ ಬಗ್ಗೆ ಎಲ್ಲ, ಮೆಕ್ಕಾ ಮದೀನಾ ಅಂತೆಲ್ಲ ಸಿಟೀಸ್ ನೋಡ್ತೀವಲ್ವ, ಅವೆಲ್ಲ ಇದೇ ದೇಶದಲ್ಲಿರೋವಂಥದ್ದು. ಇಷ್ಟು ಈ ವಿಡಿಯೋನ ಏಷ್ಯನ್ ಪಾರ್ಟ್. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಾನು ನಿಮಗೆ ಯುರೋಪ್, ಆಫ್ರಿಕಾದಲ್ಲಿ ಮತ್ತು ಅಮೇರಿಕಾ, ಈ ಮೂರು ಕಾಂಟಿನೆಂಟ್ಗಳಲ್ಲಿರುವಂಥ ಇಂಪಾರ್ಟೆಂಟ್ ದೇಶಗಳ ಬಗ್ಗೆ ಪಾರ್ಟ್ ಟೂ ಅನ್ನೋ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.